ಕೊಲೆ ಕೇಸ್ನಲ್ಲಿ ಈಗ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ ಪವಿತ್ರ ಗೌಡ ದರ್ಶನ್ ಗೆಳತಿ ಈಗ ಪರ್ಪ್ನ ಅಗ್ರಹಾರದ ಜೈಲಕ್ಕಿಯಾಗಿದ್ದಾರೆ ಆಗಿದ್ದ ದರ್ಶನ್ ಗೆಳತಿ ಈಗ ಜೈಲು ಹಕ್ಕಿ ಪರಪ್ಪನ ಅಗ್ರಹಾರದಲ್ಲಿ ಒಂದು ದಿನವನ್ನ ಕಳೆದಿದ್ದಾರೆ ಪವಿತ್ರ ಅಂಡ್ ಗ್ಯಾಂಗ್ ಸದ್ಯ ಡಿ ನಲ್ಲಿ ಅವರನ್ನ ಇರಿಸಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದ್ದು ಯಾವ ಕೈದಿ ನಂಬರ್ ಅನ್ನ ಕೊಟ್ಟಿದ್ದಾರೆ ಪವಿತ್ರ ಮತ್ತು ಗ್ಯಾಂಗ್ಗೆ ಮತ್ತು ಈ ಎಲ್ಲಾ ಕೃತ್ಯ ಕೊಲೆ ಕೇಸ್ ಆದ ನಂತರದಲ್ಲಿ ದರ್ಶನ್ ಪೂಜೆಯಲ್ಲಿ ಭಾಗಿಯಾಗಿದ್ರ ಹೀಗೊಂದು ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ ಆ ಸುದ್ದಿ ಇಲ್ಲಿದೆ ನೋಡಿ ಬಿಂದಾ ಆಗಿದ್ದ ದರ್ಶನ್ ಗೆಳತಿ ಈಗ ಜೈಲು ಹಾಕಿ ಪರಪ್ನ ಅಗ್ರಹಾರದಲ್ಲಿ ಪವಿತ್ರ ಮತ್ತು ಪಟಾಲಂಗೆ ಕೈದಿ ನಂಬರ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣದಲ್ಲಿ ದರ್ಶನ್ ಗೆಳತಿ ಹಾಗೂ ಕೇಸ್ನ ನಂಬರ್ ಒನ್ ಆರೋಪಿ ಪವಿತ್ರ ಗೌಡ ಜೈಲು ಸೇರಿದ್ದಾರೆ ನಿನ್ನೆ ಸಂಜೆ ವೇಳೆಗೆ ಪರಪ್ನ ಅಗ್ರಹಾರ ಸೇರಿದ ಪವಿತ್ರ ಗೌಡ ಅಂಡ ಪಟಾಲಂಗೆ ಇಂದು ಜೈಲು ಅಧಿಕಾರಿಗಳು ಕೈದಿ ನಂಬರ್ ಕೊಟ್ಟಿದ್ದಾರೆ ಬಂಧಿತ ಎಲ್ಲ ಹದಿಮೂರು ಮಂದಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೊಡಲಾಗಿದೆ ಯಾರ್ಯಾರ ಕೈದಿ ನಂಬರ್ ಏನು ಅನ್ನೋದನ್ನ ನೋಡೋದಾದ್ರೆ ಜೈಲ್ನಲ್ಲಿ ಗ್ಯಾಂಗ್ ಎ ಒನ್ ಆರೋಪಿ ಪವಿತ್ರ ಗೌಡ ಕೈದಿ ನಂಬರ್ ಆರು ಸೊನ್ನೆ ಎರಡು ನಾಲ್ಕು ಎ ತ್ರೀ ಪುಟ್ಟಸ್ವಾಮಿ ಅಲಿಯಾಸ್ ಪವನ್ ಕೈದಿ ನಂಬರ್ ಆರು ಸೊನ್ನೆ ಎರಡು ಐದು ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಕೈದಿ ನಂಬರ್ ಐದು ಒಂಬತ್ತು ಮೂರು ಐದು ಎ ಸೆವೆಂಟೀನ್ ನಿಖಿಲ್ ನಾಯಕ್ ಕೈದಿ ನಂಬರ್ ಐದು ಒಂಬತ್ತು ಮೂರು ಆರು ಎ ಏಟ್ ರವಿಶಂಕರ್ ಅಲಿಯಾಸ್ ರವಿ ಕೈದಿ ನಂಬರ್ ಆರು ಸೊನ್ನೆ ಸೊನ್ನೆ ನಾಲ್ಕು ಎ ನಾಲ್ಕು ರಾಘವೇಂದ್ರ ಅಲಿಯಾಸ್ ರಘು ಕೈದಿ ನಂಬರ್ ಆರು ಸೊನ್ನೆ ಎರಡು ಆರು ಎ ಫೈವ್ ನಂದೀಶ್ ನಂಬರ್ ಆರು ಸೊನ್ನೆ ಎರಡು ಮೂರು ಎ ಸಿಕ್ಸ್ ಜಗದೀಶ್ ಅಲಿಯಾಸ್ ಜಗ್ಗ ಖೈದಿ ನಂಬರ್ ಆರು ಸೊನ್ನೆ ಎರಡು ಎಂಟು ಎ ಸೆವೆನ್ ಅನುಕುಮಾರ್ ಅಲಿಯಾಸ್ ಅನು ಖೈದಿ ನಂಬರ್ ಆರು ಸೊನ್ನೆ ಎರಡು ಒಂಬತ್ತು ಎ ಲೆವೆನ್ ನಾಗರಾಜ್ ಕೈದಿ ನಂಬರ್ ಆರು ಸೊನ್ನೆ ಮೂರು ಸೊನ್ನೆ ಎ ಟ್ವೆಲ್ ಲಕ್ಷ್ಮಣ್ ಕೈದಿ ನಂಬರ್ ಒಂದು ದೀಪಕ್ ಕೈದಿ ನಂಬರ್ ಎರಡು ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಕೈದಿ ನಂಬರ್ ಆರು ಸೊನ್ನೆ ಮೂರು ಮೂರು ಹೀಗೆ ಜೈಲು ಅಧಿಕಾರಿಗಳು ಕೈದಿ ನಂಬರ್ ಕೊಟ್ಟಿದ್ದಾರೆ ವೆಂಕಟಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಸೇರಿ ನಿನ್ನೆ ಒಂಬತ್ತು ಜೈಲು ಬರಲಾಗಿತ್ತು ಇಲ್ಲಿ ಮುಖ್ಯ ಜೈಲಿನ ಮಹಿಳಾ ನಲ್ಲಿ ಡಿ ಬ್ಯಾರಕ್ನಲ್ಲೇ ಈಗ ಪವಿತ್ರ ಗೌಡ ಇರುವಂಥದ್ದು ಪವಿತ್ರ ಗೌಡ ಜೊತೆ ಈಗಾಗಲೇ ಬೇರೆ ಸೈದಿಗಳು ಸಹ ಎಂಟು ಜನ ಇದ್ದಾರೆ ಹಾಗಾಗಿ ಅದೇ ಬ್ಯಾರಕ್ನಲ್ಲೇ ರಾತ್ರಿ ಇಡೀ ಪವಿತ್ರ ಗೌಡ ಕಾಲ ಕಳೆದಿದ್ದಾರೆ ಜೊತೆಗೆ ಜೈಲ್ಗೆ ಬರ್ತಾ ಇದ್ದಂಗೆ ವೈದ್ಯಕೀಯ ತಪಾಸಣೆ ಮಾಡಲಾಗಿದೆ ಹಾಗಾಗಿ ರಾತ್ರಿ ಇಡೀ ಜೈಲಿನಲ್ಲಿ ಪವಿತ್ರ ಗೌಡ ಹೇಗೆ ಕಾಲ ಕಳೆದೋ ಅಂತೀರಾ ಜೈಲು ಸೇರಿದ್ರು ಪವಿತ್ರ ಗೌಡರನ್ನ ಬಿಡದ ಮೋಹ ಜೈಲಿನ ಡಿ ಬ್ಯಾರಕ್ನಲ್ಲಿ ಕಿಲ್ಲಿಂಗ್ ಗ್ಯಾಂಗ್ ರಾಣಿಗೆ ಸೆರೆವಾಸ ರೇಣುಕಾಸ್ವಾಮಿ ಕಿಲ್ಲಿಂಗ್ ಗ್ಯಾಂಗ್ ಎ ಒನ್ ಆರೋಪಿ ಗೌಡ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ ಇಂದು ಗೌಡ ಆರೋಗ್ಯ ತಪಾಸಣೆ ನಡೆಸಿದ ಜೈಲಿನ ವೈದ್ಯರು ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದಿದ್ದಾರೆ ಇನ್ನು ಐಷಾರಾಮಿ ಜೀವನ ಮಾಡ್ತಿದ್ದ ಪವಿತ್ರ ಗೌಡ ಜೈಲಿನ ಡಿ ಬ್ಯಾರಕ್ನಲ್ಲಿ ಮಹಿಳಾ ವಿಭಾಗದಲ್ಲಿ ಇರುವ ಎಂಟು ಜನ ಸಹಕೈದಿಗಳ ಜೊತೆ ಬಂಧಿಯಾಗಿದ್ದಾರೆ ವಿಚಾರಣೆ ವೇಳೆ ಮೊಸರನ್ನ ಹುಳಿ ಎಂದಿದ್ದ ಪವಿತ್ರ ಇಂದು ಸಹಕೈದಿಗಳ ಜೊತೆ ಉಪ್ಪಿಟ್ಟು ತಿಂದಿದ್ದಾರೆ ರೇಣುಕಾಸ್ವಾಮಿ ಕೊಲೆಗೆ ಪವಿತ್ರಗೌಡ ಪ್ರಚೋದನೆ ರೇಣುಕಾಸ್ವಾಮಿಗೆ ಪವಿತ್ರ ಚಪ್ಪಲಿಯಿಂದ ಹಲ್ಲೆ ಪವಿತ್ರ ಕೃತ್ಯದ ಬಗ್ಗೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ರೇಣುಕಾಸ್ವಾಮಿ ಕೊಲೆಗೆ ಪವಿತ್ರ ಗೌಡಾಳೆ ಪ್ರಚೋದನೆ ಮಾಡಿದ್ದು ಆಕೆಯಿಂದಲೇ ಹತ್ಯೆ ಆಗಿದ್ದು ಅಂತ ಪೊಲೀಸರು ಹೇಳಿದ್ದಾರೆ ಮನೆ ಮಹಜರು ವೇಳೆ ಪವಿತ್ರಗೌಡ ಚಪ್ಪಲಿಯನ್ನ ಸೀಸ್ ಮಾಡಿದ್ದು ದರ್ಶನ್ ಜೊತೆ ಕಾರ್ನಲ್ಲಿ ಹೋದ ಪವಿತ್ರ ಪಟ್ಟಣಗೆರೆಯ ಶೆಡ್ನಲ್ಲಿ ಚಪ್ಪಲಿಯಿಂದ ಹೊಡೆದು ರೇಣುಕಾಸ್ವಾಮಿ ಮೇಲೆ ಮಾರಾಂತಿಕ ಹಲ್ಲೆ ಮಾಡಿದ್ದಾಳೆ ಅಂತ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ರೇಣುಕಾ ಹತ್ಯೆಗೆ ಪವಿತ್ರಗೌಡ ಕಾರಣ ಪವಿತ್ರಗೌಡ ಪ್ರಚೋದನೆಯಿಂದಲೇ ಕೊಲೆಯಾಗಿದ್ದು ಕೊಲೆಗೆ ಒಳಸಂಚು ರೂಪಿಸಿದ್ದೆ ಪವಿತ್ರಗೌಡ ಸಂಚು ರೂಪಿಸಿದ್ದಲ್ಲದೆ ಕುಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಇಡೀ ಘಟನೆಗೆ ಪವಿತ್ರಗೌಡ ನೇರ ಕಾರಣ ಕೊಲೆಗೆ ಅಭಿಮಾನಿ ಬಳಗ ಹಣಬಲ ಬಳಕೆ ಮಾಡಿದ್ದು ಕೊಲೆ ಕುಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ದರ್ಶನ್ ದರ್ಶನ್ ಭಾಗಿಯಾಗಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯ ಪುರಾವೆ ಕಾನೂನು ದುರುಪಯೋಗ ಸಾಬೀತಾಗಿದೆ ರಾತ್ರಿ ಕೊಲೆ ಮುಂಜಾನೆ ಪೂಜೆಯಲ್ಲಿ ಭಾಗಿ ವಿಚಾರಣೆ ವೇಳೆ ದರ್ಶನ್ ಮತ್ತೊಂದು ಮುಖ ಬಯಲು ರೇಣುಕಾಸ್ವಾಮಿ ಹತ್ಯೆ ಬಳಿಕ ಏನೂ ಆಗೇ ಇಲ್ಲ ಎಂಬಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಪೂಜೆಯಲ್ಲಿ ಭಾಗಿಯಾಗಿದ್ರು ಎಂಬುದು ವಿಚಾರಣೆ ವೇಳೆ ಬಯಲಾಗಿದೆ ಇತ್ತೀಚೆಗೆ ತಾನು ವಾಸವಿದ್ದ ಬನಶಂಕರಿಯ ಫ್ಲಾಟ್ನ ರಿನೋವೇಷನ್ ಕೆಲಸ ಮಾಡಿಸುತ್ತಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಂತರ ಪೂಜೆ ಇಟ್ಟುಕೊಂಡಿದ್ರು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಕಮಾಕ್ಷಿಪಾಳ್ಯ ಪೊಲೀಸರು ಮೈಸೂರಿಗೆ ತೆರಳಿ ದರ್ಶನ್ನ ಬಂಧಿಸಿದ್ದಾರೆ ಕೊಲೆಗೈದು ಪೂಜೆಯಲ್ಲಿ ಭಾಗಿ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ಕೊಟ್ಟು ಹತ್ಯೆ ಭಾನುವಾರ ಬೆಳಗ್ಗೆ ಪತ್ನಿ ಜೊತೆ ಪೂಜೆಯಲ್ಲಿ ದರ್ಶನ್ ಭಾಗಿ ಫ್ಲಾಟ್ ರಿನೋವೇಷನ್ ಕೆಲಸ ಮಾಡಿಸಿದ್ದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿಕ ಮನೆಯಲ್ಲಿ ವಿಶೇಷ ಪೂಜೆಯನ್ನು ಇಟ್ಕೊಂಡಿದ್ದ ವಿಜಯಲಕ್ಷ್ಮಿ ಶನಿವಾರ ಇಡೀ ರಾತ್ರಿ ಪ್ಲಾನ್ ಮಾಡಿ ರೇಣುಕಾ ಕೊಲೆ ಮಾಡಿದ್ದ ಗ್ಯಾಂಗ್ ಭಾನುವಾರ ಬೆಳಗ್ಗೆ ಏಳು ಮೂವತ್ತರಿಂದ ಹತ್ತು ಗಂಟೆ ತನಕ ಪೂಜೆಯಲ್ಲಿದ್ದ ದರ್ಶನ್ ಪೂಜೆ ಮುಗಿಸಿ ನಂತರ ಶೂಟಿಂಗ್ ಇದೆ ಅಂತ ಮೈಸೂರಿಗೆ ಪ್ರಯಾಣ ಪ್ರಕರಣ ಬೆಳಕಿಗೆ ಬಂದ ನಂತರ ಮೈಸೂರಿನಲ್ಲಿ ದರ್ಶನ್ ಬಂಧನ ಇನ್ನು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿರುವ ದರ್ಶನ್ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ ಟೆನ್ಷನ್ನಲ್ಲೇ ಕಾಲ ಕಳಿತಾ ನಟ ದರ್ಶನ್ ದೇಹ ತೂಕದಲ್ಲಿ ಇಳಿಕೆಯಾಗಿದೆ ಅಂತ ದರ್ಶನ್ ಮೆಡಿಕಲ್ ರಿಪೋರ್ಟ್ನಲ್ಲಿ ತಿಳಿಸಲಾಗಿದೆ ದರ್ಶನ್ ಬಿಪಿ ತೂಕದಲ್ಲಿ ವ್ಯತ್ಯಾಸ ದರ್ಶನ್ ಬಂಧನವಾದ ದಿನ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ತೂಕ ನೂರ ಏಳು ಕೆಜಿ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತೂಕ ನೂರ ಏಳು ಕೆಜಿ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತೂಕ ನೂರ ಏಳು ಕೆಜಿ ಹದಿನಾಲ್ಕು ಆರು ಕೆಜಿ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತೂಕ ನೂರ ಏಳು ಕೆಜಿ ಒಟ್ಟಾರೆ ಅದೇನೇ ಆಗಿರಲಿ ತಪ್ಪು ಮಾಡಿರೋ ದರ್ಶನ್ ಮತ್ತು ಗ್ಯಾಂಗ್ ಈಗಾಗಲೇ ವಿಚಾರಣೆ ಎದುರಿಸ್ತಾ ಇದ್ದು ತನಿಖೆಯಲ್ಲಿ ದಿನಕ್ಕೊಂದು ವಿಚಾರಗಳು ಬೆಳಕಿಗೆ ಬರ್ತಿವೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ